ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜೋರು ಮಳೆ ಬರ್ತಾ ಇದೆ ಈಗ ನಮ್ಮೂರಲ್ಲಿ, ಮಳೆ ಬರ್ತಾ ಇದೆ ಆಗಾಗ ಬಿಟ್ಟು ಬಿಟ್ಟು ಬರ್ತಾ ಇದೆ. ಈಗ ನಾನು ಒಂದು ಕಡೆ ಹಸ್ಬೆಂಡ್ ಜೊತೆ ಕೊರಿಯರ್ ತಗೊಂಡು ಬರಲಿಕ್ಕೆ, ಆನ್ಲೈನಲ್ಲಿ ಏನೋ ಆರ್ಡರ್ ಮಾಡಿದರೆ ಅದು ತಗೊಂಡು ಬರಲಿಕ್ಕೆ ಬಂದಿದ್ದೇನೆ. ಅದು ಏನು ಐಟಮ್ ಅಂತೇಳಿ ಗೊತ್ತಿಲ್ಲ, ಸಸ್ಪೆನ್ಸಲ್ಲಿ ಇಟ್ಟಿದ್ದಾರೆ. ಹಸ್ಬೆಂಡ್ ಬಂದ ಮೇಲೆ ಹೇಳ್ತಾರೆ ಏನು ತಗೊಂಡು ಬಂದಿದ್ದಾರೆ ಅಂತ. ಕೊರಿಯರ್ ಬಂದಿದೆ, ಹಾಗೆ ಕೊರಿಯರ್ ತಗೊಳ್ಳಿಕ್ಕೆ ಬಂದದ್ದು ನಾವು. ಆ್ಯಪಲ್ಲಿ ಬುಕ್ ಮಾಡಿದಾಗ ಹಿಂದೆ ಕಳಿಸ್ಬೇಕು ಹೇಳಿ. ಎಲ್ಲಿ ಕ್ಯಾಮರಾ ಕಟ್ಟು ಮಾಡೋದು? ಮೊಬೈಲಿಗ? ಹೌದು, ಏನೆಲ್ಲ ಕವರಿ ಇದ್ರೊಳಗೆ ಹಾಕು, ಮತ್ತೆ ನೋಡು, ಎಲ್ಲ ಮನೇಲಿ ಹೋಗಿ ನೋಡು. ಫಿಶ್ ಐ ಕ್ಯಾಮರಾ ಇದೆ. ಎಂತ ಕ್ಯಾಮರಾ? ಫಿಶ್ ಐ ಕ್ಯಾಮರಾ. ಫಿಶ್ ಐ ಅದು ಮೊಬೈಲಿಗೆ ಕನೆಕ್ಟೆಡ್ ಆಗಿರ್ತದ? ಮೊಬೈಲಿಗೆ ಕನೆಕ್ಟೆಡ್. ಹೌದು, ಅದರಲ್ಲಿ ನೀರು ಇಡ್ತಿರ್ಬೇಕು. ಫಿಶ್ ಐ ಕ್ಯಾಮರಾ ಇದು ಮೊಬೈಲಿಗೆ ಫಿಕ್ಸ್ ಮಾಡಲಿಕ್ಕೆ, ಅದರೊಳ್ಳೆ ಕ್ಲಿಯರ್ ಆಗಿ ಬರ್ತದೆ ಅಂತೇಳಿ ಅದು ತಗೊಂಡು ಆರ್ಡರ್ ಮಾಡಿದ್ದವರು. ಅದು ನೋಡಿದರೆ ಕ್ಲಿಯರೇ ಇಲ್ಲ, ಅದು ಮೋಸ ಮಾಡಿದ್ರು ಅವರು ನಮಗೆ. ನೋಡಿ, ಸ್ವಲ್ಪನೂ ಕ್ಲಿಯರ್ ಇಲ್ಲ, ಆದ ಕಾರಣ ಅದನ್ನು ರಿಟರ್ನ್ ಕೊಡುವ ಅಂತೇಳಿ ಹಾಗೆ ಇಟ್ಟಿದ್ದೇವೆ. ಹಿಂದೆಲ್ಲ ಬಟ್ಟೆ ನೇತಾಡ್ಸಿದೆ, ಬಟ್ಟೆ ಒಣಗೋದಿಲ್ಲ ಹಾಗೆಲ್ಲ ನೇತಾಡ್ಸಿದ್ದೇನೆ. ಅದೇ ಹಿಂದುಗಡೆ ಈ ರೀತಿ ಇದೆ, ಈ ರೀತಿ ಇದ್ದನ್ನು ಅಲ್ಲಿ ತೆಂಗಿನಕಾಯಿ ಇದ್ದದನ್ನೆಲ್ಲ ತೆಂಗಿನಕಾಯಿ ಸಿಪ್ಪೆ ಎಲ್ಲ ತೆಗೆದು ಒಳಗಿಟ್ಟಾಯ್ತು. ನೋಡಿ, ಶೆಲ್ಫಲ್ಲಿ ಇಟ್ಟಿದೆ ಪಾತ್ರಗಳಿಗೆ. ಆನೇ ಮಾಡಲಿಲ್ಲ ವಿಡಿಯೋ. ಕ್ಲೀನಿಂಗ್ ಕೆಲಸ ಆಗ್ತಾ ಉಂಟು, ನಾನು ಕೂತ ನೆಕ್ಕೊಂಡಿದ್ದೇನೆ. ನೆಪೋಲಿಯನಾ? ನೆಪೋಲಿಯನ್ ಬೋನಪಾರ್ಟ್ ಅಂದ್ರೆ ಹೆಸರ. ಇವತ್ತು ಸಂಡೇ ಆದ ಕಾರಣ ಬೇಗ ಕೆಲಸ ಮುಗಿಸುವ ಅಂತೇಳಿ, ಹಸ್ಬೆಂಡ್ ಸ್ವಲ್ಪ ಫ್ರೀ ಇದ್ದಾರೆ ಸಂಡೇ ಹೊತ್ತು, ಹಾಗೆ ಅದನ್ನೆಲ್ಲ ಬೇಗ ಬೇಗ ಕ್ಲೀನ್ ಮಾಡಿ ಇಡುವ ಅಂತ. ಇಲ್ಲಾದ್ರೆ ಹಾವು ಎಲ್ಲ ಹೋಗಿದ್ರೆ ಹೆದರಿ. ತುಂಬಾ ನುಸಿ ಕಚ್ಚಿತ ಉಂಟು, ಹಾಗೆ ಹೋಗಿದ್ದಾರೆ. ನುಸಿದು ಅಂತ ಫೈಲ್ ಬರ್ಲಿಕ್ಕೆ ತುಂಬಾ ನುಸಿ ಎಲ್ಲ ಉಂಟು. ಅದಾದ್ರೆ ಇದು ಬಾಕಿ ಇತ್ತು ಕೆಲಸ, ಅದನ್ನೀಗ ಮಾಡುವ ಅಂತ. ಫುಲ್ ಟೈಮ್ ಹಸ್ಬೆಂಡೇ ಮಾಡಿದ್ದು, ನಾನೀಗ ಬಂದು ಜಸ್ಟ್ ಹೆಲ್ಪಿಗೆ ಬಂದದಷ್ಟೇ. ನಾನು ಯಾಕೆ ಬರಲಿಲ್ಲ ಅಂದರೆ, ನನಗೆ ಒಳಗೆ ಅಡುಗೆ ಮಾಡಲಿಕ್ಕೆಲ್ಲ ಇತ್ತಲ್ಲ, ಮನೆ ಒಳಗಿನ ಕೆಲಸ ಇದೆಯಲ್ಲ. ಇದಕ್ಕೆ ಬಂದರೆ ಆ ಕೆಲಸ ನಡೆಯುವುದಿಲ್ಲ. ಈ ಕೆಲಸ ಮಾಡಿ ಆಗುವಾಗ ಜೋರು ಹಸು ಸ್ಟಾರ್ಟ್ ಆದರೆ ಅಲ್ಲಿ ಏನು ಮಾಡಿರೋದಿಲ್ಲ. ಅದಕ್ಕೆ ನಾನು ಹೋಗಿ ಅಡುಗೆ ಕೊಣೆಯಲ್ಲಿದ್ದೆ, ಮಕ್ಕಳಿಗೆ ಹೋಮ್ವರ್ಕ್ ಅದೆಲ್ಲ ಮಾಡಿಸ್ತಾ ಇದ್ದೆ. ಇವರು ಇಲ್ಲಿ ಕ್ಲೀನಿಂಗ್ ಕೆಲಸ ಎಲ್ಲ ಒಂದೊಂದಾಗಿ ತೆಗೆದು ಎಲ್ಲ ನೀಟಾಗಿ ಇಡಿದ್ರೆ ಹೋಗಿದ್ರು. ಆದರೂ ಅದು ಮುಗಿಲಿಲ್ಲ, ಅದಕ್ಕೊಂದು ಈಗ ನಾನು ಹೆಲ್ಪಿಗೆ ಬಂದಿದ್ದೇನೆ. ನುಸಿದು ಊದು ಬಂದಿತ್ತು. ಇವರು ನುಸಿಗೆ ತುಂಬ ಹೆದರ್ತಾರೆ. ನುಸಿ, ಸೊಳ್ಳೆ. ನುಸಿ ಅಂದರೆ ನಾವು ಸೊಳ್ಳೆಗೆ ನುಸಿ ಅಂತ ಹೇಳಿದೆ. ಆ್ಯಕ್ಚುಲಿ ಆ ಸಣ್ಣ ಸಣ್ಣದಿದೆಯಲ್ಲ ಅದು ನುಸಿ. ದೊಡ್ಡ ದೊಡ್ಡ ಬ್ಲಡ್ ಎಲ್ಲ ಬಂದು ಕುಳಿತದಲ್ಲ ಅದು ಸೊಳ್ಳೆ. ನಾವು ಎರಡು ಕುಸ ನುಸಿ ಹೇಳಿ. ಇವರಿಗೆ ಗೊತ್ತಿಲ್ಲ ಎಂತ ಅಂತ ಮಾಸ್ಕೆಟ್. ನೋಡಿ, ಬೇಡದ ತೆಂಗಿನ ಇದನ್ನೆಲ್ಲ ಒಂದು ಗೋಣಿ ಚೀಲಕ್ಕೆ ತುಂಬಿಸಿದ್ವಿ. ಇದನ್ನು ಸುಮ್ಮೆಲ್ಲ ಮೇಲೆ ಸ್ವಲ್ಪ ಅಲ್ಲಿ ಕೆಲವೆಲ್ಲ ನುಸಿಗೋಸ್ಕರ ಹೊತ್ತಿಸ್ತೇವಲ್ಲ, ಅಲ್ಲೆಲ್ಲ ಯೂಸ್ ಮಾಡುವ ಅಂತೇಳಿ. ಒಳ್ಳೆ ಮರ ಪೀಸನ್ನೆಲ್ಲ ಇಲ್ಲಿ ತೆಗೆದುಬಿಟ್ಟು ಅದನ್ನಿಂದ ಪುನಃ ಒಂದು ಅಲ್ಲಿ ಒಳಗೆ ತೆಗೆದಿಡ್ಲಿಕ್ಕುಂಟು. ಇದಿಷ್ಟು ಹೊತ್ತಿಸ್ಲಿಕ್ಕೆ ಅದು ಒಂಥರ ಒಂಥರ ಎಲ್ಲ ಕ್ಲೀನ್ ಮಾಡಿ. ಇದೆಲ್ಲ ಎಷ್ಟು ಕ್ಲೀನ್ ನಿಲ್ಲಿಸ್ತದೆ.
ಹಸ್ಬೆಂಡಲ್ಲಿ ಮರದ ಪೀಸು ಆಮೇಲೆ ಕಾರ್ಡ್ಬೋರ್ಡ್ ಪೀಸ್ ಎಲ್ಲ ಹೊತ್ತಿಸ್ತಾ ಇರುವಾಗ ನಾನಿಲ್ಲಿ ನೀರು ಬಿಟ್ಟು ನೆಲವನ್ನೆಲ್ಲ ಗುಡಿಸ್ತಾ ಇದ್ದೆ. ನೋಡಿ, ಕ್ಲೀನಿಂಗ್ ಎಲ್ಲ ಮುಗೀತು, ನೀರು ಹಾಕಿ ಎಲ್ಲ ತೊಳೆದು ಎಲ್ಲ ನೀಟಾಯಿತು. ಈ ರೀತಿ ಎಲ್ಲ ಸುತ್ತಮುತ್ತಲೆಲ್ಲ ಈ ರೀತಿ ಎಲ್ಲ ವಸ್ತುಗಳನ್ನೆಲ್ಲ ಇಟ್ಟಿದ್ದೇವೆ ನೋಡಿ. ಫುಲ್ಲೆಲ್ಲ ಕ್ಲೀನ್ ಆಯಿತು ನೋಡಿದ್ರೆ ಎಲ್ಲ ಫ್ರೆಂಡ್ಸ್. ಬರುವ ಅಂದಾಜಲ್ಲಿ ಇಲ್ಲ, ಸೌದೆ ಇಡ್ತಾನೇ ಇದ್ದಾರೆ, ಹೊತ್ತಿಸ್ತಾನೇ ಇದ್ದಾರೆ. ಸೌದೆ ಎಲ್ಲ ಇಟ್ಟು ಹೊತ್ತಿಸ್ತಾ ಇದ್ದಾರೆ. ಇಲ್ಲಿ ಬಿಸಿ ನಿಲ್ಲಿಕೊಳ್ಳೆ ಆಗ್ತದೆ ಮಳೆಯು, ಈ ಬಿಸಿ ಶಾಖ ಅಲ್ಲ, ಬಿಸಿ ಬಿಸಿ ಅಂತ ಬೇಕು ಕೈಯಲ್ಲೊಂದು. ಆಗ ಬಿಸಿ ಬಿಸಿ ಇದ್ದಾಗ ಬಿಸಿ ಬಿಸಿ ಕೈಯಲ್ಲೊಂದು ಕಾಫಿ ಬೇಕು, ಬಿಸಿ ಬಿಸಿ ಕಾಫಿ. ಬಿಸಿ ಬಿಸಿ ಕಾಫಿ ಇಲ್ಲ ಈಗಂಡು, ಈಗಂತ ಇವರು ಬರುವ ಅಂದಾಜಲ್ಲಿಲ್ಲ. ನಾನು ಒಳಗೆ ಹೋಗ್ತೇನೆ, ನಾನು ಒಳಗೆ ಹೋಗ್ತೇನೆ. ಸಾಕಾಯ್ತು ಕಾದು.